ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಕ್ಕೆ ಆಗಮಿಸಿದ ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿಯವರನ್ನು ಶಿರಾಕ್ಕೆ ಕುಡಿಯುವ ನೀರು ಹಾಗೂ ದೊಡ್ಡಬಾಣಗೆರೆ ದಲಿತರ ನಿವೇಶನಗಳ ಬಗ್ಗೆ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಅಲ್ಲಿ 1,20,000 ಕ್ಯೂಸೆಕ್ಸ್ ನೀರು ಬಂತು, ಆದರೂ ಶಿರಾಕ್ಕೆ 2 ಕೆರೆ ತುಂಬಿಲ್ಲ ಮತ್ತು ಮೊದಲ ಕೆರೆಗೆ ನೀರಿಲ್ಲ. ಫ್ಲೋರೋಸಿಸ್ ಇಂದ ಆ ಭಾಗದ ಜನಗಳೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಈ ನೀರು 2 ಕೆರೆ ತುಂಬಿಲ್ಲ, ಅದಕ್ಕೆ ನೀವು ಹೇಳಿದ್ರಿ ಅದನ್ನೆಲ್ಲ ಕೇಳಿ ಹೇಮಾವತಿಯಿಂದ ನೀರು ತರೋದಕ್ಕೆ ಜಿಲ್ಲಾ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನೀರು ಮೊದಲು 20 ದಿನ ಬಿಡ್ತೀವಿ ಅಂತ ಹೇಳಿದ್ರು, ಮತ್ತೆ 10 ತಾರೀಕು ಆದಮೇಲೆ ಮತ್ತೆ 20 ದಿನ ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಅಲ್ಲಿ ಪ್ರೆಷರೈಸ್ ಕೊಟ್ಟು ನೀರು ಓಪನ್ ಮಾಡಿದ್ರೆ ಪ್ರೆಷರ್ ಕೊಡೋಕ್ಕಾಗಲಿಲ್ಲ, ನೀರು ತುಂಬಲಿಲ್ಲ. ಅದಕ್ಕೆ ನಮ್ಮದೇ ತಪ್ಪು ಅಂತ ಹೇಳ್ತಾರೆ. ಶಿರಾ ಇದ್ದೆ ಅಂತ ಇಂದಿನ ಶಾಸಕರು ಇಂದಿನ ಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು 2-5 ಕಿಲೋಮೀಟ್ರ್ ಏನೋ ಬ್ಯಾರೇಜ್ ಕಟ್ಟಿರೋದೇ ನಿಮ್ಮದೇ ತಪ್ಪು. ಅಲ್ಲಿ ನೀರು ನಿಲ್ತಾ ಇದೆ. ನಾವು ನಿಮ್ಮ ಏನು ಕೊಟ್ಟಿದ್ದೀವಿ 9.9 ಬಂದ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಗೇನು ಅಲೋಕೇಶನ್ ಕೊಟ್ಟಿರೋದ್ರಿಂದ ಮತ್ತೆ ನೀರು ಬಿಡೋದ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಲೋಕೇಶನ್ ಜಾಸ್ತಿ ಮಾಡಬೇಕಂತ ಹೇಳ್ಬಿಟ್ಟಿದ್ದೆ. ನಾನು ಮೇಜರ್ ಇರಿಗೇಷನ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೆ, ನಾನು MD ಹತ್ರ ಮಾತಾಡಿದೆ. ಅಲ್ಲಿಗೆ ನಮ್ಮ ಭಾಗದ ರೈತರು ಬಂದಿದ್ದರು, ರೈತರು ಮಾತ್ರ ಮುಖ್ಯವಾಗಿ ಚರ್ಚೆ ಮಾಡಿದೆ. ನಾನು ನನಗೆ ಮೊದಲು ಕೆರೆಗೆ ನೀರು ತುಂಬಬೇಕು, ಕಳ್ಳಂಬೆಳೆ ತುಂಬಬೇಕು, ಮೊದಲು ಕೆರೆಗೆ ತುಂಬಬೇಕು, ಚಿಕ್ಕ ಮೊದಲಿಗೂ ತುಂಬಬೇಕು ಅಂತ ವಾದಗಳನ್ನು ಮಾಡಿದೆ. ನಾನು ವಾದಗಳನ್ನು ಮಾಡಿದಾಗ ಅವರು ಇನ್ನೂ ಚರ್ಚೆ ಭಾಳ ಸೀರಿಯಸ್ ಚರ್ಚೆ 1 ಗಂಟೆ ಆದಾಗ, ಸರ್ ಅದು ಹೇಮಾವತಿಗಿಂತ ನೀವು ಯಾಕೆ ಭದ್ರಾ ನೀರು ತೀರ್ಕೊಬಾರ್ದು, ಭದ್ರಾ ನೀನು ಹೆಂಗೂ ನಿಮ್ಗೆ ಬರ್ತಾ ಇದೆ. ನಿಮಗೆ ಈಗಾಗಲೇ ಎಲ್ಲರಿಗೂ 98% ಅಕ್ವಿಸಿಷನ್ ಆಗಿಬಿಟ್ಟಿದೆ. ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ ಸರ್. ನಿನ್ನ ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ಎಕ್ಟೇ ಆಗಬೇಕು, ನಾನು ಪೇಪರ್ 1 ನಿಮಿಷ ಕೊಟ್ಬಿಡ್ತೀನಿ. ನಾನು SLA ಮೀಟಿಂಗ್ 3 ಮೀಟಿಂಗ್ ಮಾಡಿದ್ದೀನಿ, ನಮ್ಮ ತುಮಕೂರು ಇರ್ಬೋದು, ಚಿತ್ರದುರ್ಗ SI level ಜೊತೆ SI ಜೊತೆ ಮೀಟಿಂಗ್ ಮಾಡಿದ್ದೀನಿ. ಅಕ್ವಿಸಿಷನ್ ಸಮಸ್ಯೆಗಳು ಏನೇನಿದೆ, ಅದಕ್ಕೆ ಪರಿಹಾರ ಏನು, ರಾಷ್ಟ್ರದ ಕೆಲಸ ಏನು, AC ಕೆಲಸ ಏನು, SLV ಕೆಲಸ ಏನು, ಹೆಂಗೆ ಕ್ಲಿಯರೆನ್ಸ್ ಕೊಡಬೇಕು, ಮತ್ತು ಎಲ್ಲಿ ಹರ್ಡಲ್ಸ್ ಆಯಿತು, ಹರ್ಡಲ್ಸ್ಗೆ ಎಷ್ಟು ಪಟ್ಟು ದುಡ್ಡು ಕೊಡಬೇಕು, ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ. ನಾನು ಭದ್ರಾದಿಂದ ಈಗಾಗಲೇ ಇದಕ್ಕೆ ಮೊದಲೂರು ಕೆರೆ ಮತ್ತು ಕೆಳಂಬೆಳ್ಳ ಚಿಕ್ಕ ಮೊದಲಿಗೆ ನೀರು ಹೋಗೋದಕ್ಕೆ ಅಲೋಕೇಶನ್ ಮಾಡಿಸಿದ್ದೀವಿ ಅದನ್ನು. ಬಟ್ ಅಲೋಕೇಶನ್ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಇನ್ನೂ ಗ್ರಾವಿಟಿ ಮೇಲೆ ಎಷ್ಟು ಕೆರೆಗೆ ತುಂಬೋದು ಆ ಸರ್ವೆಗೂ ಮಾಡಿಸ್ತಾ ಇದ್ದೀನಿ. ಬಹುಶಃ ಭದ್ರಾ ಬಂದ ತಕ್ಷಣ 100% ನಾನು ನೀರನ್ನು ಇಲ್ಲಿ ಭಾಗ ಕೊಡ್ತೀನಿ ಸರ್. ಇನ್ನು 20 TMC ನೀರಿದೆ ಹೇಮಾವತಿಯಲ್ಲಿ, ಇದ್ರಲ್ಲಿ ನಮ್ಮ ಮೊದಲು ಕೆರೆ ತುಂಬಿಸ್ತೀರ ಭರವಸೆ? ಖಂಡಿತ. ನಾನೀಗ ಇಲ್ಲಿನ ರಾಜಕೀಯ ವ್ಯವಸ್ಥೆ, ಇಲ್ಲಿನ ಅಲೋಕೇಶನ್, ಕಷ್ಟದ ಕೆಲಸ ಕಂಡು ಬರ್ತಾ ಇದೆ. ನಾನು ಐ ಡೋಂಟ್ ಲೈಕ್ ಟು ಚೀಟ್, ಐ ಡೋಂಟ್ ಲೈಕ್ ಟು ಟೆಲ್ ಲೈ ಬಿಫೋರ್ ದಿ ಪಬ್ಲಿಕ್, ಹಂಗಾಗ್ತಾ ಇದೆ. ಆದ್ದರಿಂದ ಈಗಾಗಲೇ ನಾನು ಈ ಆದೇಶವನ್ನು ಮಾಡಿಸ್ಬಿಟ್ಟಿದ್ದೇನೆ. ಹೇಮಾವತಿಯಿಂದ ಮೊದಲು ಕೆರೆಗೆ ಚಿಕ್ಕ ಮೊದಲಿಗೆ ಒಟ್ಟು ಈ ಸಿರಾಗಿ ಕೊಟ್ಟು ಬರುವಂಥ ಗ್ರಾವಿಟಿ ಮೇಲೆ ಹೋಗುವಂಥ ಎಲ್ಲ ಕೆರೆ ನೀರು ತುಂಬಿಸೋ ಕೆಲಸನ ಅಲೋಕೇಶನ್ ಮಾಡಿದ್ದೇನೆ. ರೀಸರ್ವೆ ಆಗ್ತಾ ಇದೆ. ರೀಸರ್ವ್ ಆದಮೇಲೆ ಈಗೇನು 29.9 ಟೋಟಲ್ ಭದ್ರಾಗಿ ಏನು ಸ್ಯಾಂಕ್ಷನ್ ಆಗಿದೆ TMC, ಅದನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ದೊಡ್ಡಬಾಣಗೆರೆ ದಲಿತರ ಕಾನೂನು ಮಾಡಿದ್ರಲ್ಲ, ಅದು ಇನ್ನೂ ಸಮಸ್ಯೆ ಬಗೆಹರಿದಿದೆ. ನಾನು ಎಲ್ಲ ಹತ್ರ ಮಾತಾಡಿದ್ದೇನೆ, ಅಲ್ಲಿ ಶಾಸಕರು ಮಾತಾಡಬೇಕು, ಶಾಸಕರ ಫೋನಲ್ಲಿ ಮಾತಾಡಿದ್ದೇನೆ, ಆ ಸಮಸ್ಯೆ ಪರಿಹರಿದಿದೆ. ಬಹುಶಃ ಇನ್ನು ಗ್ರಾಮ ಪಂಚಾಯತಿ ಮೀಟಿಂಗ್ ಆಗಿರ್ಬೋದು. ಇಲ್ಲ, ಗ್ರಾಮ ಪಂಚಾಯತಿ ಆಗಿಲ್ಲ ಸರ್, 4 ಆಯಿತು, 4 ಫೇಲ್ ಆಯಿತು. ಗ್ರಾಮ ಪಂಚಾಯತಿ ಈ ಸಾರಿ ಮೀಟಿಂಗ್ ಆದರೆ ಯಾರೂ ಮೀಟಿಂಗಲ್ಲಿ ಮಾತಾಡಲ್ಲ, ಜನರಲ್ ಅವರು ಮಾತಾಡಲ್ಲ, SC ಅವರು ಮಾತಾಡೋದಿಲ್ಲ. 68 ಸೈಟ್ ಕೊಡೋ ಹಂಗೆ ತೀರ್ಮಾನ ಮಾಡಿದೆ. ಆ ತೀರ್ಮಾನಕ್ಕೆ ಇಡೀ ಗ್ರಾಮಸ್ಥರು ಒಪ್ಪಿಕೊಂಡಿದ್ದಾರೆ. ಶಿರಾ ನಗರದಲ್ಲಿರುವ ಮಾಧವ ವಿದ್ಯಾಮಂದಿರ ಶಾಲೆಯ ಅಭಿವೃದ್ಧಿಗೋಸ್ಕರ ಸಮಾಜದ ವಿವಿಧ ವರ್ಗಗಳ ಸಮಾಜ ಸೇವಕರ ಮನೆಗಳಿಗೆ ಭೇಟಿ ಕೊಟ್ಟ ಸಂಸದ ಎ ನಾರಾಯಣ ಸ್ವಾಮಿಯವರ ಕಾರ್ಯಕ್ಕೆ ಶ್ಲಾಘಿಸಿದ ಸಾರ್ವಜನಿಕರು ಹಾಗೂ ಮುಖಂಡರುಗಳು. ದಿನಾಂಕ 23/1/2020 ಶಿರಾ ನಗರದಲ್ಲಿರುವ ಮಾಧವ ವಿದ್ಯಾಮಂದಿರದ ಅಭಿವೃದ್ಧಿಗೋಸ್ಕರ ಶಿರಾ ನಗರದ ವಿವಿಧ ವರ್ಗದ ಸಮಾಜ ಸೇವಕರುಗಳ ಮನೆಗಳಿಗೆ ಭೇಟಿ ಕೊಟ್ಟು ನಿಮ್ಮಲ್ಲೇ ಸಮಾನ ಮನಸ್ಕರಿರುವ ತಂಡವನ್ನು ರಚಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿ ಅದಕ್ಕೆ ಬೇಕಾಗಿರುವ ಆರ್ಥಿಕ ಸಹಾಯಗಳನ್ನು ನಾನು ಒದಗಿಸುತ್ತೇನೆ ಎಂದು ಹೇಳಿದರು. ಕೇವಲ ಚುನಾವಣೆ ಸಮಯದಲ್ಲೇ ಲೋಕಸಭೆ ಸದಸ್ಯರ ಮುಖಗಳನ್ನು ನೋಡುತ್ತಿದ್ದ ನಮಗೆ ನಮ್ಮೂರಿನ ಅಭಿವೃದ್ಧಿಗಾಗಿ ನಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವವರನ್ನು ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ನಿಮ್ಮ ಈ ಕಾರ್ಯಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತದೆ ಎಂದು ಶ್ಲಾಘಿಸಿದರು. ನಮ್ಮೂರು ಅನ್ಕೊಂಡಿರೋದು ನಾವು ನೇರವಾಗಿ
ನಂದು ಆದರ್ಶ ಸ್ಕೂಲ್ಗೆ ಅಲ್ಲಿ ನಡೀತದೆ. ಇಲ್ಲಿ ಆದರ್ಶ ಸ್ಕೂಲ್ಗಳು ಅಷ್ಟೇ ಚಂದ್ರಹಳ್ಳಿ ಇದೆ. ಆದರ್ಶ ಸ್ಕೂಲಲ್ಲಿ ಯಾವ ಶಾಲೆಗಳು ನಡೆಸ್ತೀವೋ ಭಾಳ ಗೌರವದಿರೋದು. ನಮಗೇನೋ ನಮ್ಮ ಸಿರದಲ್ಲಿ ಆ ಸಂಘದ ಮಾಧವ ಸ್ಕೂಲ್ ಆದರ್ಶ ಸ್ಕೂಲ್ ಅಂತ ಟಿಕ್ ಆಗಿಲ್ಲ. ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರು ಜೋಡಿಸ್ಕೊಂತಾರೆ. ಈ ಒಂದು ಶಾಲೆಯನ್ನ ಸಂಘದ ಜವಾಬ್ದಾರಿ ಆ ವಿಷನ್ ಇರ್ತಕ್ಕಂಥ ಮಾನೀಯತೆಯಾಗಿ ಒಪ್ಪಿಸ್ಬೋದು ಅಂತ ಬಂದಿದ್ದೀನಿ. ಯಾರಿಗೆ ಗೊತ್ತಿಲ್ಲ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಆರ್ ಎಸ್ ಎಸ್ ಸ್ಕೂಲ್ ಸ್ಕೂಲ್ ಹೆಸರು ಕೇಳಿದ್ದೀನಿ. ಸೊ ಇದು ಏನಾಗಿದೆ ಅಂದ್ರೆ, ನಾವು ಒಂದ್ ಸಾರಿ ಮೀಟಿಂಗ್ ಹೋಗಿದ್ದೀನಿ, ಅಲ್ಲಿ ಒಂದು ಕುಂದುಕೊರತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಪಾಪ ಅವರು ನಮ್ಮ ಜಯರಾಮಣ್ಣ ಅವರ ಒಂದು ನೇತೃತ್ವ, ಅವರ ಒಂದು ಟೀಮ್ ಅಧ್ಯಕ್ಷತೆಯಲ್ಲಿ ಏನೋ ಒಂದು ಕಷ್ಟಪಟ್ಟು ಒಂದು ಇದನ್ನ ಮಾಡ್ಕೊಂಡು ಹೋದ್ರು. ಇವತ್ತು ನಿಮ್ಗಳು ಎಲ್ಲರಿಗೂ ಗೊತ್ತು, ಯಾರು ಫಂಡ್ಸ್ಗಳು ಬಂದ್ಬಿಟ್ರೆ ಸಾಕು, ಹೆಂಗಂದ್ರೆ ಹಂಗೆ ಮಾತಾಡಿ ಕಳಿಸ್ತೀವಿ. ಹೌದ್ರ ಸತ್ಯ ಅಲ್ಲ ಅದು. ಸೊ ಈಗ ನಾವು ಸ್ಕೂಲಿಂದ ಒಂದು ಹಿಡ್ಕೊಂಡ್ ಬಂದ್ಬಿಟ್ರೆ ಹೋಗ್ರಿ ಯಾರ್ರಿ ಎಲ್ಲಾನು ಮಾಡಿ ಮುಂದೆ ಅವ್ರಿಗೆ ಬೇಜಾರಾಗುತ್ತೆ. ಎರಫಡ್ ಸೊ ಇರೋದ್ರಲ್ಲೇನೇ ಕಷ್ಟಪಟ್ಟು ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಸಾರ್ ಒಂದು ಕಾನ್ಸೆಪ್ಟ್ ಏನು ಗೊತ್ತಾ, ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕಂದ್ರೆ ನಿಮ್ಮ ದುಡ್ಡಿನ ಅಗತ್ಯ ಅಲ್ಲ, ನಿಮ್ಮ ಸಪೋರ್ಟ್ ಅಂದರೆ ನೀವು ಅಲ್ಲಿಗೆ ಬರಬೇಕು. ಕಷ್ಟ ಏನು ಸುಖ ಏನು ಅಲ್ಲಿ ಯಾವ ರೀತಿ ಅಂತೇಳಿ ಒಂದು ಟೀಮ್ ವರ್ಕ್ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಫಂಡ್ಸ್ ಹೆಂಗಾದ್ರೂ ಬರುತ್ತೆ, ಬಸ್ಗಳು ನಾನು ತಲುಪಿಸ್ತೀನಿ, ಫಂಡ್ಸ್ಗಳು ತಲುಪಿಸ್ತೀವಿ, ಬಸ್ಸು ಇನ್ಫ್ರಾಸ್ಟ್ರಕ್ಚರು ಕಾಂಪೌಂಡು ಎಲ್ಲ ಕೊಡ್ತೀನಿ ಸರ್. ಅದನ್ನು ಅಸ್ಮಾತ್ ತಿಂಗಳಿಗೆ ಒಂದು 500 ರೂಪಾಯಿ ಅಷ್ಟೇ ಖರ್ಚು ಬರ್ಬೋದು. ನೀವು ಬಜೆಟ್ ಟೀಮ್ ಮಾಡಿಕೊಂಡು ಟೀಚರ್ಸ್ ಅಪಾಯಿಂಟ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕೃತಿಯಿಂದ ಮಕ್ಕಳು ಕೊಡ್ಬೋದಾ ಅಂತ. ಈಗ ಅನೇಕ ಕಡೆ ಹಳ್ಳಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದೆ, ಎಲ್ಲ 500 ರೂಪಾಯಿ ದೂರದಲ್ಲಿ ಹಾಕ್ಕೊಳ್ಳೋದು ಎಲ್ ಕೆ ಜಿ ಪ್ರಾರಂಭ ಮಾಡಿದ್ದೆ. ಅದೇ ರೀತಿ ನಮ್ಮ ಊರಲ್ಲಿ ಮಾಡ್ಬೋದಾ ಅಂತ. ಸೊ ಇಲ್ಲಿ ಒಂದು ಸಮಾನ ಮನಸ್ಕರು, ಒಂದು ಒಳ್ಳೆ ಮನಸ್ಸು ಇಟ್ಕೊಂಡು, ಒಳ್ಳೆ ಸದುದ್ದೇಶ ಇಟ್ಕೊಂಡು, ಸಮಾಜಕ್ಕೆ ನಂದು ಕಿಂಚಿತ್ತು ಒಂದು ಸೇವೆ, ಏನೋ ಒಂದು ಹಳ್ಳಿಲೂ ಸೇವೆ ನಾನು ಮಾಡಬೇಕು ಅಂತ ಮುಂದೆ ಬರೋಂಥವ್ರು ಯಾರಾದರೂ ಇಲ್ಲಿ ಯಾವುದೇ ಥರದ ಒಂದು ಇದಿಲ್ಲ. ನೀವು ಈ ಕಮ್ಯುನಿಟಿಯವರೇ ಬರಬೇಕು, ಆ ಕಮ್ಯುನಿಟಿ ಬರ್ಬೇಕು, ಅದೇನಿಲ್ಲ. ನಮ್ಮ ಹಿಂದುತ್ವ ಏನು ಒಂದು ಬಹಳ ಓಲೈಕೆ ಮಾಡಿ ಅದನ್ನು ಪ್ರೀತಿಸ್ತಾರೆ ಅಂಥವ್ರು ಒಂದು 20 ಜನ ಸೇರಿಸಿ ಒಂದು ಟೀಮ್ ಮಾಡಿ. ನಮ್ಮ ಆನೆಕಲ್ಲ ಸಂಘನೇ ಇದೆ, ನಿಮ್ಮ ಸಮಾಜದ ಸಂಘ ಇದೆ. ನಮ್ಮ ಒಂದು ಆದರ್ಶ ಸ್ಕೂಲ್ ಇದೆ, ನಮ್ಮ ವೈಶ್ಯ ಸಮಾಜದಿಂದ ಒಬ್ಬ ಡೈರೆಕ್ಟರ್ ಇರಬೇಕು ಅಂತ, ಅಲ್ಲಿ ಒಬ್ಬ ನಿರ್ದೇಶಕ ಇರಬೇಕು, ಆ ಶಾಲೆ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಮಾರ್ಗದರ್ಶನ ಬೇಕು. ಇಡೀ ಸಿರಾ ನಗರದ ಎಲ್ಲ ಮಹನೀಯರ ಸಂಘದ ಶಾಲೆ ಆಗಬೇಕು ಅಂತ, ಕೇವಲ ಅರಸ ಶಾಲೆ ಅಂತಲ್ಲ ಇಡೀ ಊರಿನವರ ಶಾಲೆ ಆದ ಅಂತ ಆಗಬೇಕು. ನಮ್ಮ ಒಂದು ಶಾಲೆ ಸಮಾಜ ನಮ್ದಾಗಬೇಕು ಶಾಲೆ ಅಂತ, ಊರ ಒದ್ದಾಗಬೇಕು, ಅರ ಎಸ್ ಎಸ್ ಒದ್ದ ಅದೇ ಇನ್ನೊಬ್ಬದ್ದು ಅನಿಸ್ಬಾರ್ದು, ಇಡೀ ಸಮಾಜದ ಶಾಲೆ ಆಗಲಿ ಅಂತ. ನಿಮ್ಮ ಸಹಕಾರ ನಿಮ್ಮಿಂದ ಒಬ್ಬ ಡೈರೆಕ್ಟ್ ಇರಬೇಕು ಅಂತ, ನಿಮ್ಮ ಆಶೀರ್ವಾದ ಬೇಕು. ನಮ್ಮ ಎನ್ ಟಿ ಸರ್ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿರಾನಗರಕ್ಕೆ ಬಂದಿದ್ದಾರೆ. ಸಾಕಷ್ಟು ಕಡೆ ಆರ್ ಎಸ್ ಎಸ್ ಸ್ಕೂಲ್ಗಳನ್ನ ಅಂತಲ್ಲ ಹಿಂದುತ್ವ ಇರೋಂಥ ಸ್ಕೂಲ್ಗಳನ್ನ ಅಭಿವೃದ್ಧಿ ಪಡಿಸ್ಬೇಕು, ಅಲ್ಲಿನ ಕಷ್ಟ ಸುಖ ನಾವು ಕಾರ್ಪಡಿ. ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಶಿರಾ ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 24/1/2020 ಶಿರಾದ ಅಂಬೇಡ್ಕರ್ ಭವನದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿ ಭಾನುಮತಿ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾ ಪರೀಕ್ಷೆಗಳ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ನಿರ್ವಹಿಸಿದರು. ಸ್ಪರ್ಧಾ ವಿಜೇತ ಮುಖ್ಯಸ್ಥರಾದ ಕೆಎಂ ಸುರೇಶ್ ಅವರು ಈ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮವನ್ನು ಶಿರಾ ಶಾಸಕ ಬಿ ಸತ್ಯನಾರಾಯಣ ಉದ್ಘಾಟಿಸಿದರು. ಶಿರಾ ತಹಶೀಲ್ದಾರ್ ನಹೀದಾ ಜಮಚಂದ್ರ ಅವರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಪರೀಕ್ಷೆಗಳನ್ನು ಎದುರಿಸಲು ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕೆಂದು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಉತ್ತಮವಾದ ವಿಷಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಎಂ ಸುರೇಶ್ ಎಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನ ಅಥವಾ ತರಬೇತಿ ಕೊಟ್ಟಾರೆ. ನಿಮ್ಮ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸಲು ಅನುಕೂಲವಾಗತಕ್ಕಂಥ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬದುಕತಕ್ಕಂಥ ವ್ಯವಸ್ಥೆಗೆ
ನಿಮಗೆಲ್ಲ ಒಂದು ಮಾರ್ಗದರ್ಶನ ನೀಡಲು ಇವತ್ತು ಬಂದಿದ್ದಾರೆ. ಅವರ ಒಂದು ಸಾಮಾಜಿಕ ಕಳಕಳಿ ಸರ್ವರಿಗೂ ಈ ವಿದ್ಯೆ ಎನ್ನುವುದು ಬಹಳ ಅತ್ಯವಶ್ಯಕವಾದ, ನಿಮ್ಮ ಜೀವನದಲ್ಲಿ ನಿಮಗೆ ಘನತೆ ತರತಕ್ಕಂಥ ಶ್ಲಾಘನೀಯ ಕಾರ್ಯವನ್ನು ಮಾಡತಕ್ಕಂಥದ್ದು. ಅದರ ವಿಷಯವಾಗಿ ಅವರು ಬಹಳ ಮಾತಾಡ್ತಾರೆ. ಮೀನು ಕೊಡಬೇಡ, ಮೀನ್ ಹಿಡ್ಸೋದು ಕಲ್ಸು. ಚೀನಿಗೆ ಅದೇ ಬಹಳ ಚೆನ್ನಾಗಿರ್ತಾರೆ, ಮೀನ್ ಕೊಡಬೇಡ, ಮೀನ್ ಕುರಿ ಅಂತ ಮೀನ್ ಹಿಡ್ಕೊಂಡು ಬದುಕ್ತಾ ಬರ್ತಾರೆ. ಆದರೆ ಇವತ್ತು ಬೇಕಾಗಿರೋದು ಆದರೆ ಯಾವುದೋ ಸಬ್ಸಿಡಿ ಅಥವಾ ಸಾಲಗಳನ್ನು ಕೊಡೋದಲ್ಲ, ಜನಗಳಿಗೆ ಕೌಶಲ್ಯ ರೂಪಿಸ್ಬೇಕು. ಮತ್ತೆ ಹೆಣ್ಣನ್ ಬಂದಾಗ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ಬೇಕು. ಕಾಲ್ ಮೇಲೆ ನಿಂತ್ಕೊಳ್ಳೋದು ನಿಂತಿದೀವಲ್ಲ ಸರ್ ಅಂದ್ರೆ ಸ್ವಾವಲಂಬಿ ಆಗ್ಬೇಕು. ಆದರೆ ಯಾರು ಅವಲಂಬಿಸ್ತಾರೆ? ಇವತ್ತ ಕೃಷಿಕರದ್ದು ಬಹಳ ಕಷ್ಟ ಇದೆ ಜೀವನ. ನಾವು ವಿದ್ಯಾರ್ಥಿಗಳ ಮಕ್ಕಳು ಹೇಳ್ತಾ ಇದ್ದೀನಿ, ನಾನು ಕೃಷಿ ಕುಟುಂಬದ ಬಂದಳು, ನಮ್ದ ಸಿಂಬಲ್ ಏನು ಅಂದ್ರೆ ನಿಕ್ಕರ್ದು ಅದಕ್ಕೆ ಕ್ಯಾಪೆ ಹಾಕಿರೋದು. ಆದರೆ ರೈತ ಅಂದ್ರೆ ವ್ಯವಸಾಯ ಅನ್ನೋ ಪದ್ದಲೆ ಐತೆ ಸಾಯ ಅಂತ. ವ್ಯವಸಾಯ, ನೀನ್ ಸಾಯ, ಮನ್ಮಕ್ಳೆಲ್ಲ ಸಾಯ, ಬೇಸಾಯ ಅನ್ನೋದ್ರು ಇದೆ ಎಲ್ಲ ಸಾಯ ಅಂತ. ಅಂದ್ರೆ ಶಿರಾಟಗೆ ಗೋಪಾಲ್ ಜನ ಕೃಷಿಕ ಕುಟುಂಬ ಕರೀತೀರ, ನೀವೆಲ್ಲ ಕೃಷಿ ಕುಟುಂಬರು, ನೀವೆಲ್ಲ ಕೂಡ ಎಷ್ಟೇ ಶ್ರಮ ಪಟ್ಟರು ಕೂಡ ಇವತ್ತಿನ ಸರಿಯಾದಂತ ಬೆಳೆ ಮಳೆ ಬರಲ್ಲ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ, ಅದೆಲ್ಲದರಿಂದ ಹೊರಗಡೆ ಬರಬೇಕು ಅಂದ್ರೆ ನೀವು ಒಂದು ವೃತ್ತಿ ತಗೊಂಡ್ರೆ, ಕೆಲಸ ತಗೊಂಡ್ರೆ ನಿಮ್ಮ ಮನೆ ಸಾಕ್ಬೋದು. ಯಾರು ಕೆಲಸದಲ್ಲ ಊನಪ್ಪ ನಿಮಗೆ. ಆದರೆ ರೈತ ಆಗಿದ್ರೆ ಅದೇ ತರ ಇರ್ತದೆ. ಅದಕ್ಕರ್ಥ ರೈತರ ಮಕ್ಕಳು ರೈತರಾಗೆ ಸಾಯ್ಬೇಕಾಗಿಲ್ಲ, ಆದರೆ ಒಳ್ಳೆ ಅಧಿಕಾರಿಗಳಾಗ್ಬೋದು, ಒಳ್ಳೊಳ್ಳೆ ಹುದ್ದೆ ಪಡಿಬೇಕು. ಆದರೆ ನಿಜವಾದಂತ ತಾಕತ್ತಿರದೆ ಅವ್ರು ಯಾರಾದ್ರೂ ಅಚ್ಚು ಮಾಡಿದ್ರೆ ಅಂದ್ರೆ ವಿಜಯನಗರದ ನೋಡ್ತಾ ಬಂದೆ ನಾನು, ವಿಜಯನಗರದಾಗೆ ಈ ಮನೆ ಯಾವ್ದು ಅಂದ್ರೆ ಇದ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ, ಇದನ್ನ ಒಬ್ಬ ಯಾರೊಬ್ಬ ಆದರೆ ಇದರಿಂದ ಬಂತಾಳವ್ನೆ, ಎಲ್ಲಿಂದವ ಮದುಗಿರಿಂದ ಬಂತಾಳವ್ನೆ, ಆದರೆ ಇಲ್ಲೊಂದು ಹೊಟ್ಟೆಯಿಂದ ಬಂತಾಳವ್ನೆ, ಶಿರಾದಿಂದ ಬಂತಾಳವ್ರೆ, ಅಲ್ಲಿ ಬಂದಿರೋನು ಯಾಕೆ ಗೊತ್ತವನು, ನಿಮ್ಮಾಗೆ ಇರೋನೆ ವಿಜಯನಗರಕ್ಕೋ ಬಸವೇಶ್ವರಕ್ಕೋ ತಾಳವ್ರೆ, ಇವತ್ತೆಲ್ಲ ಹಳ್ಳಿ ಜನ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಸಾಧನೆ ಅನ್ನೋದು ಯಾರೋ ಒಬ್ಬನ ಸೊತ್ತಲ್ಲ. ಇದು ನಾನು ಬೆಳಿಗ್ಗೆ ಹೇಳ್ತಾ ಬಂದೆ, ಸಂವಿಧಾನದ ಉದ್ದಾರಣೆ ವಿಧಿನ ಹೇಳುತ್ತೆ, ಸಾರ್ವಜನಿಕ ಹುದ್ದೆನ ಪಡೆದಕ್ಕೆ ಎಲ್ಲರೂ ಏನಡಿ ಸಮಾನರು ಪಡಿಬೋದು. ನಾವು ಆ ಸಾಮರ್ಥ್ಯ ನಮ್ಮಲ್ಲಿದೆ, ಬಟ್ ಅದನ್ನು ಬಳಸ್ಕೋಬೇಕಾಗಿದೆ ಅಷ್ಟೇ. ನೀವು ನೋಡಿದ್ರೆ ಇಡೀ ಕುಟುಂಬ ಚೇಂಜ್ ಆಗುತ್ತಲ್ಲ, ನಿಮ್ಮ
ನಾನು ಮತ್ತೆಲ್ಲ ಎಲ್ಲರೂ ಊಟ ಹಾಕಿ ಸೀರೆ ಬಗ್ಗೆ ಮಾತಾಡಿವೆ, ಒಡವೆ ಬಗ್ಗೆ ಮಾತಾಡಿವೆ, ಈಗ ನ್ಯೂಸ್ ನೋಡ್ತೀನಿ, ಇಟ್ಸ್ ಎ ಚೇಂಜ್. ನಿಜವಾಗ್ಲು ಚೇಂಜ್ ಅಮ್ಮ. ಯಾರ ಬಗ್ಗೆ ನಾನು ಮಾತಾಡ್ರಿ, ಏನ್ ಮಕ್ಕಳು ನೋಡೋಣ. ಮೂರನೇ ದರ್ಜೆ ವ್ಯಕ್ತಿ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನಂತೆ, ಒಂದನೇ ದರ್ಜೆ ವ್ಯಕ್ತಿ ವಿಚಾರಗಳ ಬಗ್ಗೆ ಮಾತಾಡ್ತಾನಂತೆ, ಥಾಟ್ಸ್ ಬಗ್ಗೆ ವಿಚಾರ, ಯಾರ ವಿಚಾರ ಅಂತ ಹೇಳ್ತಾನಂತೆ. ಈ ನ್ಯೂಸ್ ಹಾಕ್ರಿ ಅಂತ ಹೇಳೋದು, ಅಯ್ಯ ಮೇಡಮ್ ನ್ಯೂಸ್ ಹಾಕಿ ಅಂತ ಗಂಡದ ನ್ಯೂಸ್ ಚೇಂಜ್ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ರಂಗನಾಥ ಗೌಡ್ರು, ವಿವಿಧ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳು ಸೇರಿದಂತೆ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಪದನಾಮ ಬದಲಾವಣೆ ಬಗ್ಗೆ ವಸವೃಂದ ಮತ್ತು ನೇಮಕಾತಿ ಖಂಡಿಸಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಜಿಲ್ಲಾ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಹೆಣ್ಣು ಮಗು ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಸುದರ್ಶನ, ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕರಿಯಮ್ಮ, ಮುಖ್ಯ ಶಿಕ್ಷಕ ಮೊಹಮ್ಮದ್ ರಶೀದ್, ಶಿಕ್ಷಕರಾದ ಹರೀಶ್ ಕುಮಾರ್, ನೀತು ರಮೇಶ್ ಕುಮಾರ್, ನಾಗರಾಜು, ಬಿಲ್ ಕಲೆಕ್ಟರ್ ಬಾಬು, ಆರೋಗ್ಯ ಇಲಾಖೆಯ ಸುರೇಶ್ ಬಾಬು, ತಿಮ್ಮರಾಜು, ಅಭಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಲವಾರು ಹೆಣ್ಮಕ್ಳು ಹಾಗೂ ತಾಯಂದ್ರು ತಮ್ಮ ಮಕ್ಕಳನ್ನ ಅದೇ ತರ ತಮ್ಮ ತಂದೆ ತಾಯಿಗಳನ್ನು ಕೂಡ ಕಣ್ಣ ಕಣ್ಣಿಗೆ ನೋಡ್ಕೊಂತಾರೆ. ಈ ಒಂದು ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆಯ ಬಗ್ಗೆ ಹೇಳಬೇಕಂದ್ರೆ, 2008 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ 2008 ಕೂಡ ಆಚರಣೆ ಮಾಡ್ಕೊಂತ ಬರ್ತಾ ಇದ್ರು. ಮಹಿಳೆಯರ ಸಬಲೀಕರಣ ಆಗ್ಬೇಕು ಅಂತಕ್ಕಂತಹ ಉದ್ದೇಶದಿಂದ, ಶಿಶು ಮರಣವನ್ನು ತಡೆಗಟ್ಟಬೇಕು ಅಂತಕ್ಕಂತ ಉದ್ದೇಶದಿಂದ, ಜೊತೆಗೆ ಅಸಮಾನತೆಯನ್ನು ಹೋಗುವ ನಿದರ್ಶನಗಳನ್ನು ಕೂಡ ನಾವು ಇವತ್ತಿನಿಂದ ಕಾಣ್ತಾ ಇದ್ದೇವೆ. ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅನಿಸ್ಕೊಂಡಂತ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಕೂಡ ನಿರ್ದೇಶನ 10 ಆಡಳಿತ ಮಾಡಿ ಈ ದೇಶದ ಸುಸ್ಥಿತಿಗೆ ಕೊಂಡೊಯ್ದು ಒಬ್ಬ ಹೆಣ್ಣು ಮಗಳು ಚಿಕ್ಕ ಮಗಳು ಶ್ರೀಮತಿ ಇಂದಿರಾ ಗಾಂಧಿ ಅನ್ನೋದು ನಾನು ಹೇಳ್ಕೊಬೇಕು. ಹಾಗೆ ಏನು ಅಂತ ಹೆಣ್ಣು ಮಗಳು ಹುಟ್ಟಿದ ತಕ್ಷಣ ಶಾಲೆ ಬಿಟ್ಟು ಪಾತ್ರಗಳಿಗೆ ಅಥವಾ ಇನ್ನೇನು ಮನೆ ಕೆಲಸಕ್ಕೆ ನೇಮಿಸ್ತಾರೆ, ದಯವಿಟ್ಟು ಮಾಡಬೇಡಿ. ಹೆಣ್ಣು ಆ ಮನೆಯ ಲಕ್ಷ್ಮಿ ಇದ್ದಾಗೆ ಹೆಣ್ಣುಗಳನ್ನ ಘೋಷಣೆ ಮಾಡಬೇಕು. ಅವನು ಕೂಡ ನಮ್ಮ ತಾಯಿ, ನನ್ನ ತಾಯಿ ಹೆಂಗೆ ನನ್ನನ್ನ ಸಾಕಿ ಇದು ಮಾಡ್ತಾಳೆ, ನಿಮಗೆ ಬರ್ತಕ್ಕಂಥ ಮಡದೆಯಾಗಿರ್ಬೋದು, ಮಗಳಾಗಿರ್ಬೋದು, ವಯಸ್ಸಾದಂಥ ಕಾಲದಲ್ಲಿ ಮೊದಲನೇದಾಗಿ ನಮ್ಮನ್ನು ಆರೈಕೆ ಮಾಡಿರ್ತಕ್ಕಂಥದ್ದು ಗೊಂಡ ಮಕ್ಕಳಲ್ಲ, ಅದು ಹೆಣ್ಮಕ್ಳು. ಆ ಹೆಣ್ಮಕ್ಳು ತನ್ನ ತಂದೆ ಏನಾದರೂ ಕಷ್ಟ ಆಗಿದೆ, ತನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತಾರೆ, ಮಗಳು ಆಸ್ಪತ್ರೆ ಅಂತ ನಾನು ನೋಡಿದ್ರೆ ಜನ್ಮಕ್ಕೆ ಆರಂಭವಲ್ಲ, ಅದನ್ನು ಗಂಡಮಗಳು ಬೇಸರ ಮಾಡ್ತಾ ಮಕ್ಕಳ. ಬಟ್ ಹೆಣ್ಮಕ್ಳು ತಂದೆ ತಾಯಿ ಬಗ್ಗೆ ಹೆಣ್ಣು ಮಕ್ಕಳು ಸಮೇತನ ಉನ್ನತ ಸ್ಥಾನಮಾನ, ಗಂಡು ಮಕ್ಕಳಿನ ಸಮೇತನ ಉನ್ನತ ಸ್ಥಾನಮಾನ ಇದ್ದಾರೆ. ಮೊನ್ನೆ ಇದರಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ, ಮೊನ್ನೆ KS ಇದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಜಾಸ್ತಿ ಮನೆ ಇಡ್ತಾ ಉಂಡ್ರು, ತುಂಬಾ ಜನ ಒಳ್ಳೆ ಪೋಷಕರು, ಎ ಸಿ ಕೇಡರ್ ಆದ್ರು, ತಹಸೀಲ್ದಾರ ಆದ್ರು, ಡೆಪ್ಯೂಟಿ ತಹಸೀಲ್ದಾರ ಆದ್ರು, ಅವ್ರು ತುಂಬಾ ಎ ಸಿ ಆಮೇಲೆ ಎಲ್ಲ ಆದ್ರು. ಯಾಕೆ ಉದ್ದೇಶ ಹೆಣ್ಣು ಮಕ್ಕಳು ಅರ್ಥ ಬೇಕಾಗುತ್ತೆ, ಹೆಣ್ಮಕ್ಳು ಸಂಪೂರ್ಣ ಸಹಕಾರ ಕೊಡುತ್ತೆ ಗೌರ್ಮೆಂಟು, ನೀವು ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಒಂದು ಇದ್ರ ಕೊಡ್ತಾರೆ, ಪೋಷಣೆ ಕೊಡ್ತಾರೆ. ಇದಕ್ಕೆ ಬಂದ ಮೇಲೆ ಶಾಲೆ ಬಿಡೋದ ಸಂದರ್ಭ ಅಂದ್ರೆ ಶಿಕ್ಷಕರು ಅಥವಾ ನಮ್ಮ ಒಂದು ನಾಯಕರು ಮನೆಗೆ ಬಂದ್ಬಿಟ್ಟು ನಿಮ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ ತಂದೆ ತಾಯಿಗಳಿಗೆ, ಇಲ್ಲ ನಿಮ್ಮ ಮಗಳಿಗೆ ಶಾಲೆ ಬಿಡಿಸ್ಬೇಡ್ರಿ, ಓದಿಸಿ, ಜನ ಓದ್ತಿದ್ದಾಳೆ, ಕೊನೆ ಪಕ್ಷ PUC ಓದ್ಲಿ ಅಂತಾರೆ. ಒಂದ್ವೇಳೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ
18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡ್ತಾ ಇದ್ರೆ, 14 ವರ್ಷ 15 ವರ್ಷ ಮದುವೆ ಮಾಡ್ತಾ ಇದ್ರೆ, ನಮ್ಮ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು, ನಮ್ಮ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರು, ನಮ್ಮ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಬೇಡ, 18 ವರ್ಷಕ್ಕಿಂತ ಮುಂಚೆ ಮದುವೆ ಆಗೋದು ಬೇಡ, ಬಾಲ್ಯ ವಿವಾಹ ಕಾನೂನು ಬಾಹಿರ, ಕಾನೂನು ವಿರುದ್ಧ, ಅದು ಎಲ್ಲರೂ ಶಿಕ್ಷಾರ್ಹ ಅಪರಾಧ, ಅದು ಪ್ರೋತ್ಸಾಹ ಮಾಡೋ ಶಿಕ್ಷಾರ್ಹ ಅಪರಾಧರು, ಅದು ಹೆಣ್ಣು ಗಂಡು ಕೂಡ ಶಿಕ್ಷಾರ್ಹ ಅಪರಾಧರು, ಆದ್ರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಅನ್ನೋದು ಕಾನೂನು ಇದೆ. ಆಗಬೇಕು, ಬುದ್ಧಿವಂತರಾಗಬೇಕು, ನಾವು 18 ವರ್ಷಕ್ಕೆ ಮುಂಚೆ ಮದುವೆ ಆಗೋದು ಪ್ರಮಾಣ ಮಾಡಬೇಕು, ಆವಾಗ ನಮ್ಮ ಹೆಣ್ಣು ಮಕ್ಕಳು ಧೈರ್ಯ ಸಾಹಸ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. 18 ವರ್ಷ ಮದುವೆ ಇರ್ತದೆ, ನೀನು ಆಡೋಗಿರ್ತೀಯ, ನೀನ್ ಕೂಡ ಆರೋಗ್ಯ ಕೊಡ ಏನ್ ಮಾಡ್ತೀಯ, ಅದನ್ನ ಯಾರು ಕೊಟ್ಟಿದ್ರೆ ಹೋಗ್ತೀಯ ನೀನ್ ಆಡಕ್ಕೆ, ಆಡು ಹುಡಿಕೆ ಒಂದು ಆಡು ಮಗು ಕೊಟ್ಟಿರಂದ್ರೆ ಅದನ್ನ ಬೇರೆ ಕೊಟ್ಟು ನೀನ್ ಆಡಕ್ ಹೋಗ್ತೀಯ. ಆದ್ರಿಂದ 18 ವರ್ಷಕ್ಕಿಂತ ಮುಂದೆ ಯಾವ ಹೆಣ್ಮಕ್ಳು ಮದುವೆ ಆಗಬಾರ್ದು, ಹಾಗಂದ್ರೆ ಇವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರಮಾಣ ಮಾಡ್ಬೇಕಾಗುತ್ತೆ. ಮಾಡ್ತೀರಲ್ಲ ನೀವು ಪ್ರಮಾಣ ಮಾಡಿದ್ರೆ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಬಾಲ್ಯ ವಿವಾಹ ಆಗೋದಿಲ್ಲ. ಆಮೇಲೆ ನಿಮ್ ತಂದೆ ತಾಳು ಇದು ಮಾಡಿದ ಸಮೇತ ಇಲ್ಲ, ನೀವು ನೋಡಿದ ಗಂಡಸನ್ನು ಗಂಡನ ಮದುವೆ ಆಗ್ತೀರಿ, ಆದ್ರೆ 18 ವರ್ಷದಲ್ಲಿ ನಾ ಸಂಬಂಧದಲ್ಲಿ ಮದುವೆ ಆಗ್ತೀನಿ, ನೀವು ತೋರಿಸಿದ ಗಂಡನ ತೋರಿಸಿದ ಮದುವೆ ಆಗ್ತೀರಿ, ಆದ್ರೆ 18 ವರ್ಷ ಆದ್ಮೇಲೆ ನಂತರ ಮದುವೆ ಆಗ್ತೀರಿ ಅಂತ ನೀವು ತಂದೆ ತಾಯಿ ಹೇಳ್ಬೇಕಾಗುತ್ತೆ. ಜೊತೆ ನೀವು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ, ಯಾಕಂದ್ರೆ ಗಂಡು ಮಕ್ಕಳನ್ನು ಮುಖ್ಯವಾಗಿ ನೀವು ಆರೋಗ್ಯದಲ್ಲಿ ಹೆಚ್ಚಿನ ಪ್ರಗತಿ ಕಾಣ. ಚೆಕ್ ಮಾಡೋದು 100 ಜನ 60 ರಕ್ತ ನಿಂತಿರ್ತಾರೆ, ಯಾಕಂದ್ರೆ ಬಿಗೆ ಉಂಬಲ್ಲ, ಮನೆ ಶಾಲೆಗೆ ತರಕಾರಿ ಕೊಡಿ ತಿನ್ನಲ್ಲ, ಬಿಸಾಕ್ತೀರಾ, ಯಾಕೆ ಅನ್ನನ ಏನಾದ್ರು ತಿನ್ಕೊಂಡು ಬರ್ತೀರ, ಹೌದಲ್ಲ, ಹಾಗೆ ಆಗ್ಬಾರ್ದು. ಮನೆಗಿರೋ ತರಕಾರಿ ಚೆನ್ನಾಗಿ ತಿನ್ಬೇಕಾಗುತ್ತೆ, ನಿಮ್ಮ ಮನೆಗೆ ಏನು ಸಿಗುತ್ತೆ ಅದು ಹೌದಲ್ಲ ಸರ್, ನಿಮ್ಮನೆ ತಿಂತೀರ ಸರ್, ಅದಕ್ಕೆ ಸೊಪ್ಪು ಸಿಗಲ್ವಾ, ಹಾಂ, ಹುಳಿ ಕಳೆ ಇರಲ್ವಾ, ಬೇರೆ ಕಳೆ ಇರಲ್ವಾ, ಅವ್ರ ಕಳೆ ಇರಲ್ವಾ, ಇನ್ನೇನು ಬೇಕು ಅದು ಮುಖ್ಯವಾಗಿ ತಿನ್ಬೇಕು, ಹೌದಲ್ಲ. ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಜಿಲ್ಲಾ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಹೆಣ್ಣು ಮಗು ದಿನ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ಸಂಘದ ಶಿರಾ ಶಾಖೆಯ ವತಿಯಿಂದ ದಿನಾಂಕ 25/1/2020 ಶನಿವಾರದಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯ ಪದನಾಮ ಬದಲಾವಣೆ ಬಗ್ಗೆ ಹೊಸ ವೃಂದ ಮತ್ತು ನೇಮಕಾತಿ ಖಂಡಿಸಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಪದವೀಧರ ಶಿಕ್ಷಕರ ಸಂಘ ಶಿರಾ ಶಾಖೆಯ ಅಧ್ಯಕ್ಷರಾದ ಕಲ್ಲಪ್ಪ ವೈರವರು ವಹಿಸಿಕೊಂಡಿದ್ದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಸಾಣಿಕೆರೆ ನಟರಾಜುರವರು ಮಾತನಾಡಿ, ವೃಂದ ಮತ್ತು ನೇಮಕಾತಿಯಿಂದ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ದಿನಾಂಕ 28/1/2020 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹದಲ್ಲಿ ತಾಲೂಕಿನ ಎಲ್ಲಾ ಪದವೀಧರರ ಶಿಕ್ಷಕರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪ, ಕಾರ್ಯದರ್ಶಿಗಳಾದ ನಾರಾಯಣ ನಾಯ್ಕಡಿ ಹಾಗೂ ಎಲ್ಲಾ ಶಿಕ್ಷಕ ವೃಂದದವರು ಹಾಜರಿದ್ದರು. ಫೋನ್ ಮಾಡಿದ್ರೆ ಹೆಂಗೆ ಅಂದ್ರೆ ಆಚಾರ ತಿನ್ನಕಾತು ಬದನೆಕಾಯಿ ಹೇಳೋ, ಬದನೆಕಾಯಿ ತಿನ್ನಕಾತು ಆಚಾರ ಹೇಳಕಾತು ನನಗೆ ಬಂದಿಲ್ಲ ಅವರು. ಇದು ಹೆಂಗ ಅಂದ್ರೆ ಸಂಘಟನೆ ಅಂದ್ರೆ ಯಾರೋ ಮಾಡ್ತಾರೆ ಹೆಂಗೋ ಆಗ್ತೈತೆ ಬಿಡು, ನನಗೆ ಅವ್ರು ಟಾಯ್ಲೆಟ್ ಹೋದ್ ಅವ್ರೇ ತೊಳ್ಕೋಬೇಕು, ಇದು ಹೆಂಗೆ ನಾವು ತೊಳಿತೇವೆ ಅನ್ಕೊಂಡವ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಉಳಿವಿಗಾಗಿ ನಾವೇ ಹೋರಾಡಬೇಕಾಗಿದೆ. ಬೇರೆ ಯಾರೋ ಹೋರಾಡ್ತಾರೆ, ಯಾರ್ದೋ ಒಂದು ಸಂಘ ಐತೆ ಅವ್ರು ಯಾರು ಮಾಡ್ತಾರೆ ಅಂದ್ರೆ ಖಂಡಿತವಾಗೂ ಆಗಲ್ಲ. ಇವತ್ತು ನಮ್ಮ ಸಂಘಟನೆ ಹಿಂದುಳಿಯೋದಕ್ಕೆ ನಮ್ಮ ಶಿಕ್ಷಕರೇ ಕಾರಣ. ಶಿರಾ ತಾಲೂಕಲ್ಲಿ 788 ಜನ ಪದವೀಧರರಿದ್ರು, ಕನಿಷ್ಠ 180 ಜನ ಇಲ್ಲಿ ಸೇರಿಲ್ಲ ಅಂದ್ರೆ ನಾವು ಏನ್ ಅನ್ಕೋಬೇಕು ನೋಡಿ. 28 ತಾರೀಕು ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ನೀವು ಬರೋದ್ರ ಜೊತೆಗೆ ಕನಿಷ್ಠ ಒಬ್ಬರು ಅಥವಾ ಇಬ್ಬರು ಯಾರು ನಮ್ಮ ಎಲ್ಲ ನಿರ್ದೇಶಕರಿಗೆ ಹೇಳಿ, 21 ಜನ ತಾಲೂಕು ನಿರ್ದೇಶಕರು, 8 ಜನ ಜಿಲ್ಲಾ ನಿರ್ದೇಶಕರು ಹೇಳಿದ್ವಿ ನೋಡಪ್ಪ ಕೊನೆ ಪಕ್ಷ 10 ಜನ, ನೀನು 10 ಜನ ಫೋನ್ ಮಾಡ್ಸಾಕು, 10 ಜನ 5 ಜನ ಆದ್ರೂ ಬರಲಿ. ಎಲ್ಲರೂ ಹೇಳ್ತಾರೆ ಬಹಳ, ನಾವು ಪತ್ರಕ್ಕೆ ಕೊಟ್ಟಾಗ ಇಲ್ಲ ಸರ್ ಬಹಳ ಚೆನ್ನಾಗಿದೆ ಸರ್. ಈಗ ಹೆಂಗೆ ಅಂದ್ರೆ ನಮ್ಮ ಮೇಷ್ಟು ಸುರೇಶ್ ಕುಮಾರ್ ಎಜುಕೇಶನ್ ಮಿನಿಸ್ಟರ್ ಅಲ್ಲ ಅವ್ನು ಮೀರಿಸ್ತಾರೆ. ಸುರೇಶ್ ಕುಮಾರ್ ಅವ್ರಿಗೆ ನಾವೇನಾದ್ರೂ ಪತ್ರ ಕೊಟ್ಟಾಗ ಇದು ಬಹಳ ನ್ಯಾಯಯುತವಾಗಿದೆ, ನೀವು ಹೇಳ್ತಕ್ಕಂಥದ್ದು ಸತ್ಯ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಹಿಂಬಡ್ತಿ ಕೊಡೋದಿಲ್ಲ, ನಿಮ್ಮನ್ನೆಲ್ಲರೂ ಸಹ 6 ಗಂಟೆಗೆ ಕಳಿಸ್ಬೇಕು ಅಂತಾರೆ, ಆದ್ರೆ ಮಾಡಲ್ಲ ಹೇಳ್ತಾರೆ ಅಷ್ಟೇ ಮಾಡಲ್ಲ. ಆದಷ್ಟು ಈಗ 28/1/2020 ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ಪಿಒ ಕಚೇರಿ ಮುಂದೆ ಉಚಿತವಾಗಿ ಬಸ್ಸಿದೆ. ಇನ್ನೇನ್ ಮಾಡಬೇಕಾಗಿದೆ ಅಂದ್ರೆ ನಾವು
ಮೇಟ್ ಮಂದಕ್ಕ ಮೇಡಮ್ ಅವ್ರ ಹತ್ರಕ್ಕೂ ಆಡೋ ತಗೊಂಡ್ ಹೋಗಿ ಕರ್ಕೊಂಡು ಬಂದು ಮಸಿ ಕೂಡ ಮುಂದೆ ಬಾಕಿರೋ ಉಚಿತವಾಗಿ ಬಸ್ಸಿದೆ. ಅದನ್ನ ನಿಮ್ಮನ್ನ ಯಾರು ಬಸ್ಸಿಗೆ ಇಟ್ಕೇಳಲ್ಲ. ಮತ್ತೆ ದೌಸ್ಪೇಟೆ ಹತ್ರ 500 ಜನಕ್ಕೆ ತಿಂಡಿ ಮಾಡಿಸಿದ್ದೀನಿ. ಈಗ ನಮ್ಮ ಉಪಾಧ್ಯಕ್ಷರು ಉಚಿತವಾಗಿ ಒಂದು ಬಸ್ಸನ್ನ ಕೊಟ್ಟಿದ್ದಾರೆ, ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ಸರ್ಕಾರಿ ನೌಕರ ಸಂಘದಿಂದ ಒಂದು ಬಸ್ ವ್ಯವಸ್ಥೆ ಇದೆ, ಶಿಕ್ಷಕರ ಸಂಘದಿಂದಲೂ ಒಂದು ಬಸ್ ವ್ಯವಸ್ಥೆ ಇದೆ. ನೀವು ಹೊರಟಿದ್ದೆ ಆದ್ರೆ 1,000 ಜನ ಹೊರಡಿ, 10 ಬಸ್ಸನ್ನ ಶಿರಾ ತಾಲೂಕಿಂದ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಶಕ್ತಿ ಇದೆ. ನಮ್ಮ ಸ್ನೇಹಿತರೊಬ್ರು ರಾಜಶೇಖರ್ ಅಂತ ನನ್ನ ಕ್ಲಾಸ್ಮೇಟ್ ಹೇಳಿದ್ದಾರೆ, ಬಸ್ ಅಣ್ಣ ನೀವು ಯೋಚನೆ ಮಾಡಬೇಡ, ದುಡ್ಡು ಯಾವಾಗ ಕೊಡಿದಂತೆ ಮೇಟ್ ಒಂದು ಕೂಡಕಣ ಬಸ್ ಕಳಿಸ್ತೀನಿ ಅನ್ನೋ ಹೇಳೋರು. ಆ ಕೂಡಕ್ಕದಿದೆಯಲ್ಲ ದೊಡ್ಡ ತಲೆವಾಗಿದೆ. ನಮ್ಮ ಸುಕ್ರ ಅವ್ರು ಹೇಳಿದ್ರು ಮುಖಾಪಣದಿಂದ ಸರ್ ಒಂದು ಬಸ್ಸಿನ ಜನ ಕರ್ಕೊಂಡ್ಬಂದಿನಿ ಅಂತ. ಖಂಡಿತವಾಗ ಅವ್ರಿಗೆ ಹುಮ್ಮಸ್ಸಿದೆ, ನಾವು ಹೇಳ್ತೀವಿ ಕೇಳ್ತೀವಿ ಎಲ್ಲ ಮಾಡ್ತೀವಿ. ನಮ್ಮ ಮಲ್ಲಿಕ್ರಹನ್ ಪಾಷಾರ್ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ 20 ಜನವನ್ನ ಒಂದೇ ದಿನಕ್ಕೆ ಎನ್ರೋಲ್ ಮಾಡಿಸ್ಕೊಂಡ್ರು. ಮಾಡಕ್ ಮನಸ್ಸಿಲ್ಲ ಕಷ್ಟನೇ, ಮನಸ್ಸಿಲ್ಲ ಅಂದ್ರೆ ಸುಮ್ಮನೆ ನಾನು ಹೆಸರಿಗೆ ಕಲ್ಲಪ್ಪ ವೈ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘ ಬೋರ್ಡ್ ಆಗಬೇಕು ಅಧ್ಯಕ್ಷರಾಗಬಾರ್ದು. ಅಧ್ಯಕ್ಷರಾದ ಮೇಲೆ ಏನಾದರೂ ಸಾಧನೆ ಮಾಡಬೇಕು, ನಮ್ಮಿಂದ ಏನಾದರೂ ಒಂದು ಹೊಸ ಸಾಧನೆ ಆದರೆ ಆಗ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಜೊತೆಗೆ ನಮ್ಮ ಶಿರಾ ತಾಲೂಕು ಕರ್ನಾಟಕದಲ್ಲಿ ಒಂದು ಹೆಸರಾಗಿರ್ತಕ್ಕಂಥ ತಾಲೂಕು. ನಾನು ಈ ರಾಜ್ಯ ಸಂಘದವರಿಗೆ ಆಗಲಿ ಜಿಲ್ಲಾ ಸಂಘದವರಿಗೆ ಎಲ್ಲರೂ ಹೇಳ್ತೀನಿ, ನಿಮ್ಮೆಲ್ಲಕ್ಕಿಂತ ಹೆಚ್ಚಿನ ಜನ ಕರ್ಕೊಂಬರ್ತೀನಿ, ಹೆಚ್ಚಿನ ಬಸ್ಸನ್ನು ಕರ್ಕೊಂಬರ್ತೀನಿ ಅಂತ. ಅದನ್ನು ಉಳಿಸ್ಬೇಕು ಅಂದರೆ ನಾವೇನು ಮಾಡಬೇಕು, ನೀವೆಲ್ಲರೂ ಕೈ ಜೋಡಿಸ್ಬೇಕು. ಹನಿ ಹನಿ ಕೂಡಿದ್ರಲ್ಲ ಕಲ್ಲಪ್ಪಮೇಶ್ ಒಬ್ಬರಿಂದಲೇ ಸಂಘ ಅಲ್ಲ, ಎಲ್ಲ ಶಿಕ್ಷಕರು ತಾಲೂಕಿನ ಪದವೀಧರ ಶಿಕ್ಷಕರು ಎಲ್ಲ ಸಂಘದ ನಿರ್ದೇಶಕರು ನಾವು ಇವತ್ತು ಉದ್ದೇಶವಾಗಿ ಎಲ್ಲ ಸಂಘದ ಎಲ್ಲ ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಇವತ್ತು ಕಾರ್ಯಾಗಾರ ಇದೆ, ದಯಮಾಡಿ ಬನ್ನಿ, ನೀವು ನಮಗೆ ಸಹಕಾರ ಬೆಂಬಲವನ್ನು ನೀಡಿ ಅಂತ. ಸರ್ ಅವರೆಲ್ಲರೂ ಸಹ ವಾಟ್ಸಪ್ಪಲ್ಲಿ ಪೇಪರ್ನಲ್ಲಿ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ತುಂಬ ಸಂತೋಷ. ಅದಕ್ಕೆ ಬೇರೆಯವರೆಲ್ಲ ನಮ್ಗೆ ಸಪೋರ್ಟ್ ಕೊಡ್ತಾರೆ, ನಮ್ಮವರೇ ನಮ್ಗೆ ಸಪೋರ್ಟ್ ಕೊಡಲ್ಲ ಅನ್ನೋಂಗಾಗಿದೆ. ಪದವೀಧರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೆ ಆದರೆ ಈ ಹೋರಾಟ ಸಾಧ್ಯ, ಇಲ್ಲ ಅಂದರೆ ಮುಂದಿನ 2021ಕ್ಕೆ ಎಲ್ಲರೂ ಸಹ ಪಾಪೋಡ ತಾಲೂಕನ್ನು ನೋಡುವಂತ ಕಾಲ ಸನಿಹದಲ್ಲಿದೆ. ಖಂಡಿತವಾಗಿ ಸುಳ್ಳಲ್ಲ, ಯಾಕೆಂದ್ರೆ 1176 ಜನ ಸಿರಾ ತಾಲೂಕಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದೀವಿ, ಅದರಲ್ಲಿ ನಮಗೆ ಬೇಕಾಗಿರೋದು 550 ಜನ ಅಷ್ಟೇನೆ. 436 LPSಗಳ ಒಟ್ಟು ಶಾಲೆಗಳಿರೋದು, ಒಂದು ಶಾಲೆಗೆ ಇಬ್ಬರಂತ ಲೆಕ್ಕ ಹಾಕೊಂಡ್ರೆ ಇನ್ನೆಷ್ಟೇನಾಗ್ತದೆ? ಇದ್ದ LPS ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಎಲ್ಲಿ ಹೋಗ್ಬೇಕಾಗುತ್ತೆ? ಬಿಲೋ 20 ಇರ್ತಕ್ಕಂಥದ್ದು ಪಾವಾಡ ತಾಲೂಕು ಎಲ್ಲರೂ ಈಗ ಕಡ್ಡಾಯ ವರ್ಗಾವಣೆ ಹೆಂಗೋದ್ರು, ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರಾಗಲಿ, SLC TC ಆಗಲಿ, PC TC ಆಗಲಿ, ಹೆಚ್ಚುವರಿ ಆಗಿರೋ ಎಲ್ಲಿ ಹೋಗ್ಬೇಕಾಗುತ್ತೆ? ಪಾವಾಡಕ್ಕೆ ಹೋಗ್ಬೇಕಾಗುತ್ತೆ. ಪಾವಾಡಲ್ಲೂ ಬರ್ತೀಯ ಅಂತಂದ್ರೆ ರಾಯಚೂರಿಗೋ ಬಳ್ಳಾರಿಗೋ ಹೋಗ್ಬೇಕಾಗುತ್ತೆ. ನಮ್ಮ ಉಳಿವಿಗಾಗಿರೋ ಹೋರಾಟ ಮಾಡ್ತಾ ಇರೋದು ಯಾರನ್ನ ಅಥವಾ ಯಾವ ಐಡೆಂಟಿಫಿಕೇಶನ್ಗಾಗಿ ಅಲ್ಲ, ನನ್ನ ಹೆಸರು ಹೆಚ್ಚಿಕಮ್ಮಿ, ತಾಲೂಕಿನಲ್ಲಿ ಎಲ್ಲ ಮೆಷಿಬೋದು ನಾನು, ಯಾಕಂದ್ರೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.